ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಬನ್ನಿ, ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಬಂದು ನಾನು ಎಕ್ಸ್ ತಂದಿದ್ರು ಹಸ್ಬೆಂಡು, ಅದು ಎಲ್ಲ ಬಾಕ್ಸ್ಗೆ ಹಾಕ್ಬಿಟ್ಟು ಎಲ್ಲ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ನೀನು ಉಳಿದಿರೋದು ನಾಳೆ ಏನಾದರೂ ಮಾಡ್ಬೋದು ಅಂತೇಳಿ ಇಲ್ಲೇ ಸೈಡ್ಗೆ ಇಟ್ಬಿಟ್ಟಿದ್ದೀನಿ. ಆಮೇಲೆ ಬಂದು ನಾನು ರೆಡಿ ಆಗಿಬಿಟ್ಟು ಔಟ್ ಸೈಡ್ ಹೋಗ್ತಾ ಇದ್ದೀವಿ. ಎಲ್ಲಿಗಂದರೆ ಪಾಪುಗೆ ಇದೇ ಲಾಸ್ಟ್ ವ್ಯಾಕ್ಸಿನೇಷನ್ನು. ನಾನು ಪ್ರತಿ ವ್ಯಾಕ್ಸಿನೇಷನ್ಗೂ ತುಂಬ ಅಂದರೆ ತುಂಬ ಭಯ ಆಗ್ತಾಯಿತ್ತು, ಯಾಕಂದರೆ ತುಂಬ ಅಳ್ತಾರಲ್ವ ಮಕ್ಕಳು ಇಂಜೆಕ್ಷನ್ ಹಾಕ್ದಾಗ. ಬಟ್ ಇಲ್ಲೇನು ಜ್ವರ ಆ ಥರದ್ದೇನೂ ಬರೋಲ್ಲ, ಆದರೂ ಆ ಟೈಮಲ್ಲಿ ಇಂಜೆಕ್ಷನ್ ಟೈಮಲ್ಲಿ ತುಂಬ ಅಳ್ತಾರಲ್ವ. ಸೊ ಅದನ್ನು ನಾನು ನೋಡೋಕ್ಕಾಗ್ತಿರ್ಲಿಲ್ಲ, ತುಂಬ ಬಾಧೆ ಆಗ್ತಾಯಿತ್ತು. ಯಾವಾಗ ಲಾಸ್ಟ್ ವ್ಯಾಕ್ಸಿನೇಷನ್ ಆಗುತ್ತೆ ಅಂದ್ಕೊಂಡಿದ್ದೆ, ಬಟ್ ಇದು ಲಾಸ್ಟ್ ವ್ಯಾಕ್ಸಿನೇಷನ್ನು, ಮತ್ತು ಇದಾದಮೇಲೆ 4 ಇಯರ್ಸ್ವರೆಗೂ ಇಲ್ಲವಂತೆ. ಅದಕ್ಕೆ ಇವತ್ತು ಇನ್ನು 11 o'clock ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಇನ್ನೆಲ್ಲ ಟಿಫನ್ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಅಡುಗೆನೂ ರೆಡಿ ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ. ಬರೋದು ಎಷ್ಟೊತ್ತಾಗುತ್ತೆ ಏನೋ ಅಂತ ಹೇಳಿಬಿಟ್ಟು. ಇನ್ನು ನಾನು ಲಾಸ್ಟು ವ್ಲಾಗಲ್ಲಿ ನಾನು ಬ್ಲಡ್ ಚೆಕಪ್ ಎಲ್ಲ ಕೊಟ್ಟು ಬಂದಿದ್ದೆ ಅಲ್ವಾ, ಸೊ ಅದ್ರ ರಿಪೋರ್ಟ್ ಎಲ್ಲ ಬಂದಿರುತ್ತೆ, ಡಾಕ್ಟರ್ ಹತ್ರನೇ ಬಂದಿರುತ್ತೆ ಡೈರೆಕ್ಟಾಗಿ. ನಮಗೂ ಮೇಲ್ ಬರುತ್ತೆ, ಇನ್ನು ಡಾಕ್ಟರ್ ತೋರಿಸ್ಬೇಕಲ್ವ. ಅದು ಹಾಗೆ ನನಗೂ ಅಪಾಯಿಂಟ್ಮೆಂಟ್ ತೊಗೊಂಡ್ವಿ, ಇಬ್ರಿಗೂ ಒಂದೇ ಟೈಮ್ ತೊಗೊಂಡ್ಬಿಟ್ವಿ, ಇಬ್ಬರು ಒಂದೇ ಸಲ ಚೆಕ್ ಮಾಡಿಸ್ಕೊಂಬರೋಣ ಅಂತ ಹೇಳಿಬಿಟ್ಟು. ಅದಕ್ಕೆ ಫಸ್ಟು ನಾನು ಚೆಕ್ ಮಾಡಿಬಿಟ್ಟು, ಇನ್ನು ಡಾಕ್ಟರು ನನಗೆ ಸ್ವಲ್ಪ ಐರನ್ ಡೆಫಿಷಿಯನ್ಸಿ ಹಾಗೆ ವಿಟಮಿನ್ B12 ಡೆಫಿಷಿಯನ್ಸಿ ಇದೆ, ಇದಕ್ಕೆಲ್ಲ ಟ್ಯಾಬ್ಲೆಟ್ಸ್ ತೊಗೋಬೇಕು ನೀವು ಅಂತ ಹೇಳಿದ್ರು. ಅದಕ್ಕೋಸ್ಕರನೇ ನಿಮಗೆ ನೈಟ್ ಅನ್ನೋಷ್ಟೊತ್ತಿಗೆ ಸ್ವಲ್ಪ ಸುಸ್ತಾಗುತ್ತೆ, ಸೊ ಇದು ತಗೊಳ್ಳಿ, ಸ್ವಲ್ಪ ಇಂಪ್ರೂವ್ ಆಗುತ್ತೆ. 3 months ಆದಮೇಲೆ ಮತ್ತೆ ಬರಬೇಕು, ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ಇಂಪ್ರೂವ್ ಆಗಿದೆ ಇಲ್ವೋ ಅಂತ ಮತ್ತೆ ಚೆಕ್ ಮಾಡ್ತೀನಿ ಅಂತ ಹೇಳಿದ್ರು. ಹಾಗೆ ಪಾಪುಗೂ ವ್ಯಾಕ್ಸಿನೇಷನ್ ಹಾಕ್ಸಿದೆ. ನೋಡಿ ಇಲ್ಲಿ ಯಾವ ರೀತಿ ಇದ್ದಾಳೆ ಅಂದರೆ, ನಮಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾಳೆ ಅಂತಲೇ ಹೇಳ್ಬೋದು. ನನ್ನ ಮಗಳು ಮೊನ್ನೆ ಹೇರ್ ಕಟ್ಗೂ ಅಷ್ಟೇ, ಎಷ್ಟು ಚೆನ್ನಾಗಿ ಮಾಡಿಸ್ಕೊಂಡು ಇವತ್ತು ಸುಮ್ಮನೆ ಇದ್ದಾಳೆ. ಡಾಕ್ಟ್ರು ಬಂದು ಚೆಕ್ ಮಾಡಿದ್ರು, ಇಂಜೆಕ್ಷನ್ ಹಾಕಿದ್ರು, ಒಂದ್ಸಲ ಕೀ ಅಂತ ಸಹ ಅಂದಿಲ್ಲ, ಸ್ವಲ್ಪನೂ ಸೌಂಡೇ ಬಂದಿಲ್ಲ. ಅಷ್ಟು ಚೆನ್ನಾಗಿ ಹಾಕಿಸ್ಕೊಂಡು ಸುಮ್ಮನೆ ಕುತ್ಕೊಂಡೇ ಹಾಕಿಸ್ಕೊಂಡ್ಲು, ಅಲ್ಲಿ ಸಹ ಅಲ್ಲಿಲ್ಲ. ನಮಗೆ ಶಾಕ್, ನಮಗೆ ಎಲ್ಲ ಡಾಕ್ಟ್ರು ಸಹ ಶಾಕೆ. ಡಾಕ್ಟ್ರು ಏನು ಪ್ರತಿ ಸಲ ತುಂಬ ಅಳ್ತಾ ಇದ್ಲು, ಈ ಸಲ ಫುಲ್ಲು ಸೈಲೆಂಟಾಗಿ ಹಾಕಿಸ್ಕೊಬಿಟ್ಟಿದ್ದಾಳೆ, ಫುಲ್ ಗುಡ್ ಗರ್ಲ್ ಆಗಿಬಿಟ್ಟಿದ್ದಾಳೆ ಅಂತ ಡಾಕ್ಟ್ರು ಸಹ ಫುಲ್ ಶಾಕ್ ಆದರು. ಡಾಕ್ಟ್ರು ಸಹ ನಮಗೆ ಅದೇ ಆಶ್ಚರ್ಯ ಅನ್ನಿಸ್ತಪ್ಪ, ಎಷ್ಟು ಗಟ್ಟಿಯಾಗಿದ್ದಾಳೆ ಇವಳು ಅಂತ ಹೇಳಿಬಿಟ್ಟು. ನಾನು ನನ್ನ ಮಗ ಆ ರೀತಿಯಲ್ಲ, ಯಾರಾದರೂ ಜೋರಾಗಿ ಬೈದ್ರೆ ಸಾಕು ನಾನು ನನ್ನ ಮಗ ಫುಲ್ ಅಳು ಬಂದುಬಿಡುತ್ತೆ ನಮ್ಮಿಬ್ರಿಗೂ. ಇವಳು ಅಂತೂ ಆ ರೀತಿ ಎಲ್ಲ ಫುಲ್ಲು ಗಟ್ಟಿ ಅಂತಲೇ ಹೇಳ್ಬೋದು. ಇವಳು ಇಂಜೆಕ್ಷನ್ ಹಾಕ್ದಾಗ ನೋಡಿದ್ರೇ ನಮಗೆ ಆ ಶಾಕ್ ಅನ್ನಿಸ್ತು. ಆಮೇಲೆ ಒಳ್ಳೆ ಹುಡುಗಿ ಅಂತ ಹೇಳಿಬಿಟ್ಟು ಡಾಕ್ಟ್ರ್ ಲಾಲಿಪಾಪ್ ಸಹ ಕೊಟ್ಟರು. ಇಂಜೆಕ್ಷನ್ ಹಾಕ್ತಾಗ ಅಲ್ತ್ರೆ ಲಾಲಿಪಾಪ್ ಕೊಡ್ತಾರೆ, ಇವಾಗ ಹತ್ತಿಲ್ಲ ಅಂತಲೂ ಲಾಲಿಪಾಪ್ ಕೊಟ್ಟಿದ್ದಾರೆ. ಬಟ್ ನಾನೇನು ಅದಕ್ಕೇನು ಕವರ್ ಕಿತ್ತು ಕೊಟ್ಟಿಲ್ಲ, ಹಾಗೆ ಇಟ್ಕೊ ಹಾಗೆ ಕೊಟ್ಟಿದ್ದೀನಿ. ಸ್ವಲ್ಪ ಹೊತ್ತು ಹಾಗೆ ಆಟಾಡಿಕೊಂಡು ಬಿಸಾಕ್ಬಿಡೋಣ ಹೇಳು ಅಂತ ಹೇಳಿಬಿಟ್ಟು ಹಾಗೆ ಕೊಟ್ಟಿದ್ದೀನಿ. ಅದರಲ್ಲಿ ಆಟಾಡ್ಕೊತಾ ಇದ್ದಾಳೆ, ನೀವೇ ನೋಡ್ತಾ ಇರ್ಬೋದು. ಲಾಸ್ಟ್ ಟೈಮು ವ್ಯಾಕ್ಸಿನೇಷನ್ ಹಾಕ್ದಾಗ ಎಷ್ಟು ಹತ್ತಿದ್ಲು, ಇವಾಗ ನೋಡಿದ್ರೆ ಸೌಂಡೇ ಲೆಸ್, ಚೆನ್ನಾಗಿ ಆಟ ಆಡ್ಕೊಂಡಿದ್ದೆ, ಆರಾಮಾಗಿದ್ದಾಳೆ. ಇನ್ನು ಹಾಸ್ಪಿಟಲ್ ಆಪೋಸಿಟ್ ಈಸ್ಟರ್ನ್ ಫುಡ್ ಮಾರ್ಕೆಟ್ ಅಂತ ಇರುತ್ತೆ, ನಾವು ಏನೇ ನಾನ್ ವೆಜ್ ತಗೊಳ್ಳಿ ಇಲ್ಲಿಗೆ ಬರ್ತೀವಿ, ಅದಕ್ಕೆ ಇಲ್ಲಿವರೆಗೂ ಬಂದಿದ್ದೀವಲ್ಲ, ಸೊ ಅದಕ್ಕೆ ನಾನ್ ವೆಜ್ ತಗೊಂಡು ಹೊರಟೋಗೋಣ ಒಂದೇ ಸಲೀನಿ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದ್ವಿ. ಇಲ್ಲೇನು ವೆಜಿಟೇಬಲ್ಸ್ ಏನು ಅಷ್ಟಿರಲ್ಲ, ನಾನ್ ವೆಜ್ ಒಂದು ಸ್ವಲ್ಪ ಫ್ರೆಶ್ ಆಗಿರುತ್ತೆ. ಅದು ಅಲ್ಲದೆ ಫಿಶ್ಶು ಏನಾದರೂ ತೊಗೋಬೇಕು ಅಂದರೆ ಅವರೇ ಕ್ಲೀನ್ ಮಾಡಿಕೊಡ್ತಾರೆ, ಕಟ್ ಮಾಡಿಕೊಡ್ತಾರೆ ನಮಗೆ. ಅದಕ್ಕೋಸ್ಕರ ಇಲ್ಲಿಗೆ ಬರ್ತೀವಿ ನಾವು, ಬೇರೆ ಹತ್ರ ಅಂದರೆ ಕಟ್ ಮಾಡಿಕೊಡಲ್ಲ, ನಾವು ಮನೇಲಿ ಕಟ್ ಮಾಡ್ಕೋಬೇಕು. ಇನ್ನು ಮನೆಗೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 1 o'clock ಆಗಿತ್ತು. ಇನ್ನು ನಾನು ಮನೆಗೆ ಆಲ್ರೆಡಿ ಅಡುಗೆ ಮಾಡಿಬಿಟ್ಟೆ ಹೋಗಿದ್ದೆ. ಇದು ಕೇಸಿನ ಗಡ್ಡೆ ಪಲ್ಯ, ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿತ್ತು. ಲಾಸ್ಟ್ ಟೈಮ್ ಒಂದ್ಸಲ ತೋರಿಸಿದ್ದೆ ಇದೇ ಥರದ್ದು ಪಲ್ಯ, ಬಟ್ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ. ಈ ಸಲ ಶೂಟ್ ಮಾಡೋಕ್ಕಾಗಿಲ್ಲ, ನೆಕ್ಸ್ಟ್ ಟೈಮ್ ಗ್ಯಾರಂಟಿ ಶೂಟ್ ಮಾಡ್ತೀನಿ ನೆಕ್ಸ್ಟ್ ಟೈಮು. ಇವಾಗ ಬಾತಿಗೆ ಜೊತೆಗೆ ಸ್ವಲ್ಪ ರಸಮು ಹೆಗ್ಗು ಬಾಯ್ಲ್ ಮಾಡಿಟ್ಟೋಗಿದ್ದೆ, ಬಂದು ತಕ್ಷಣ ರೈಸ್ ಮಾಡ್ಕೊಂಡು ತಿನ್ಬಿಡೋಣ ಅಂತ ಹೇಳಿಬಿಟ್ಟು ಇನ್ನು ಪಾಪುಗೂ ರಸಮು ರೈಸೆ ತಿನ್ನಿಸ್ಬಿಟ್ಟು ಮಲಗಿಸ್ಬಿಟ್ಟೆ. ಸೊ ಇಂಜೆಕ್ಷನ್ ಹಾಕಿರ್ತಾರಲ್ಲ, ಸೊ ನಿದ್ದೆಯಾದ ಥರನೇ ಇದ್ಲು ಅವಳು. ಅದಕ್ಕೆ ರಸಮು ರೈಸ್ ತಿನ್ನಿಸ್ಬಿಟ್ಟು ಮಲಗಿಸ್ಬಿಟ್ಟು ಆಮೇಲೆ ನಾನು ಇಲ್ಲಿ ಊಟ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಹಸ್ಬೆಂಡಿಗೆ ಲಾಸ್ಟ್ ಟೈಮ್ ಮಾಡಿದ ಪಲ್ಯದಕ್ಕಿಂತ ಈ ಟೈಮ್ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿದೆ. ಈ ಸಲ ಮಾಡ್ದಾಗ ಡೆಫಿನೆಟ್ಲಿ ನಿಮಗೆ ತೋರಿಸ್ತೀನಿ, ರೆಸಿಪಿ ತುಂಬ ಚೆನ್ನಾಗಿತ್ತು. ಇನ್ನು ನಂದೆಲ್ಲ ಊಟ ಆಗೋಷ್ಟೊತ್ತಿಗೆ ಇನ್ನು ಪಾಪುನು 1 hour ಮಲಗಿದ್ಲು ಅಷ್ಟೇ, ಆಮೇಲೆ ಎದ್ದೋಳ್ಬಿಟ್ಲು, ಫುಲ್ಲು ಎದ್ದೋಳ್ತಾ ಅಳ್ಕೊಂಡೇ ಎದ್ದೋಳ್ಬಿಟ್ಲು. ನಾನು ಅವಾಗ ಎಷ್ಟು ಗಟ್ಟಿ ಎಷ್ಟು ಚೆನ್ನಾಗಿದ್ದಾಳೆ ಅಂತ ಅಂದ್ಕೊಂಡೆ. ಇವಾಗ ನೋಡಿದ್ರೆ ಫುಲ್ ಅಳ್ತಾ ಇದ್ದಾಳೆ, ಯಾಕಂದರೆ ಅದು ಇಂಜೆಕ್ಷನ್ ಕಾಲ್ಗೆ ಹಾಕಿದ್ರಲ್ಲ ಫುಲ್ ಬಾವು ಬಂದುಬಿಟ್ಟಿದೆ, ಫುಲ್ ದಪ್ಪ ಆಗಿಬಿಟ್ಟಿದೆ ಕಾಲೆಲ್ಲನೂ. ಸೊ ಅದು ತೋರಿಸ್ತಾಳೆ, ಅಳು ಬರ್ತಾ ಇದೆ. ಇವಾಗ ಏನು ಮೇ ಬಿ ಪೇಯ್ನು ಅನಿಸುತ್ತೆ, ಅದಕ್ಕೋಸ್ಕರ ತುಂಬ ಅಳ್ತಾ ಇದ್ಲು. ಅದಕ್ಕೆ ಇಲ್ಲಿ ಸಮಾಧಾನ ಮಾಡ್ತಾ ಇದ್ದೀನಿ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು, ಆದರೂ ಕೇಳ್ತಾ ಇಲ್ಲ, ತುಂಬ ಅಳ್ತಾ ಇದ್ರು. ಇನ್ನು ಅವ್ರನ್ನ ಸ್ಕೂಲಿಂದಾಗೆ ಬಂದ, ಅವ್ರು ಬಂದಮೇಲೆ ಸ್ವಲ್ಪ ಹೆಗ್ಗಿತ್ತು ಆಫ್ಟರ್ನೂನ್
ತೊಗೊಂಡು ಬಾಯ್ಲ್ ಮಾಡಿದ್ದು. ಅವಳಿಗೆ ಎಗ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಎಗ್ ತಿಂತೀಯ ಅಂತ ಹೇಳಿದ್ದಕ್ಕೆ ಅವಾಗ ಸೈಲೆಂಟ್ ಆದಳು. ಎಗ್ ತಿಂತಾ ಇದ್ದಾಳೆ ಇಲ್ಲಿ. ಅಷ್ಟೊತ್ತಿನ ಶಿಶುನು ಸ್ಕೂಲಿಂದ ಬಂದು ಅವ್ರಿಗೂ ನೋಡಿಬಿಟ್ಟು ಅಳೋದೆಲ್ಲ ನಿಲ್ಲಿಸಿದ್ಲು. ಬಟ್ ಆದರೂ ಕಾಲು ಸ್ವಲ್ಪ ಅವಾಗ ಅವಾಗ ತೋರಿಸ್ತಾಳೆ, ಅಳ್ತಾ ಇದ್ದಾಳೆ. ಅದಕ್ಕೋಸ್ಕರ ಹಸ್ಬೆಂಡ್ ಎಲ್ಲಿಗಾದ್ರೂ ಔಟ್ ಸೈಡ್ ಹೋಗೋಣ, ಸ್ವಲ್ಪ ಏನಾದರೂ ತಿನ್ಸು ಅಂದಿದ್ದಕ್ಕೆ ಇಲ್ಲಿ ಎಗ್ ತಿನ್ನಿಸ್ತಾ ಇದ್ದೀನಿ. ಇನ್ನು ಜಿಶುಗೂ ಸ್ವಲ್ಪ ಫ್ರೂಟ್ಸ್ ಎಲ್ಲ ಕೊಟ್ಬಿಟ್ಟು ಇನ್ನು ಅವ್ನು ಸ್ವಿಮ್ಮಿಂಗ್ ಕ್ಲಾಸ್ ಇದೆ, ಸೊ ಅದಕ್ಕೋಸ್ಕರ ಸ್ವಿಮ್ಮಿಂಗ್ ಹೋಗ್ತಾ ಇದ್ದೀವಿ. ಲಾಸ್ಟ್ ಸೆಷನ್ನಲ್ಲಿ ಹೋಗೋಕ್ಕಾಗಿಲ್ಲ, ಸ್ವಿಮ್ಮಿಂಗ್ ಬಿದ್ದಿದ್ದಲ್ವೇ, ಹ್ಯಾಂಡ್ ಫ್ರ್ಯಾಕ್ಚರ್ ಆಗಿತ್ತು, ಅದಕ್ಕೆ ಹೋಗೋಕ್ಕಾಗಿಲ್ಲ. ಮತ್ತೆ ಇವಾಗ ಹಾಕಿದ್ದೀವಿ ಸ್ವಿಮ್ಮಿಂಗ್ಗೆ. ಇಲ್ಲಿ ಬಂದು ನಾವು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಂತ ನಮ್ಮ ಮನೆ ಹತ್ರನೇ ಇದೆ, ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಕ್ಲಬ್ ಅಂತೇಳಿ, ಅಲ್ಲಿಗೆ ಹಾಕಿದ್ವಿ. ಮೆಗ್ಬೈನ್ ಅಂತ ಒಂದ್ಸಲ ತೋರಿಸಿದ್ದೆ ಅಲ್ವಾ, ಅದರಲ್ಲಿ ನಮಗೆ ಸಪ್ರೇಟ್ ಕೋಚ್ ಸಿಗ್ತಾ ಇಲ್ಲ, ಅದಕ್ಕೆ ನಾವು ಅಲ್ಲಿ ಆ ಕಾಲ್ ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಸಿಕ್ಕಿದ್ರು, ಅದಕ್ಕೆ ಇಲ್ಲಿಗೆ ಹಾಕಿದ್ದೀವಿ. ಸೊ ಸಪ್ರೇಟ್ ಕೋಚ್ ಆದರೆ ಸ್ವಲ್ಪ ಇವನಿಗೆ ಕಳಿಸ್ತಾರಲ್ವ, ಬೇರೆ ಜನಕ್ಕೆ ಯಾರಿಗೂ ಕಳಿಸಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಹಾಕಿದ್ದೀವಿ. ಇನ್ನು ಅಲ್ಲಿ ವೀಡಿಯೋ ಮಾಡೋಕ್ಕೆ ಅಲೋ ಇಲ್ಲ, ಅದಕ್ಕೋಸ್ಕರ ನಾನು ಅಲ್ಲೇನು ವೀಡಿಯೋ ಮಾಡಿಲ್ಲ. ನೀವೇ ನೋಡಿದ್ರಲ್ಲ ಪಾಪು, ಆಚೆ ಬಂದರೆ ಫುಲ್ ಖುಷಿಯಾಗಿಬಿಡ್ತಾಳೆ, ಮನೆಗೆ ಹೋದ್ರೆ ಅಳ್ತಾಳೆ. ಇನ್ನು ಕಾಸ್ಕೋಗೆ ಬಂದ್ವಿ, ಯಾಕಂದರೆ ಡಾಕ್ಟರು ನನಗೆ ಟ್ಯಾಬ್ಲೆಟ್ಸ್ ಹೇಳಿದಾರಲ್ಲ, ಪ್ರಿಸ್ಕ್ರಿಪ್ಷನ್ನು, ಅದು ಇಲ್ಲಿ ಕೊಟ್ಟು ಕಳಿಸಿದ್ದಾರೆ ಕಾಸ್ಕೋದಲ್ಲಿ. ಇಲ್ಲಿ ಯಾವ ರೀತಿ ಅಂದರೆ ನಮಗೆ ಈ ಸೆಲೆಕ್ಟ್ ಮಾಡ್ಕೋಬೇಕು, ಡಾಕ್ಟರ್ ಕೇಳ್ತಾರೆ ಯಾವ ಮೆಡಿಕಲ್ ಶಾಪು ಅಂತ ಹೇಳ್ಬಿಟ್ಟು, ಇಂಥ ಶಾಪು ಅಂತ ಹೇಳಿದ್ರು. ಅಲ್ಲಿಗೆ ನಮ್ಗೆ ಪ್ರಿಸ್ಕ್ರಿಪ್ಷನ್ನು, ನಮ್ಗೆ ಏನೇನು ಬೇಕೋ ಟ್ಯಾಬ್ಲೆಟ್ಸ್, ಇಂಥವ್ರು ಬರ್ತಾರೆ ಅವ್ರಿಗೆ ಈ ಟ್ಯಾಬ್ಲೆಟ್ಸ್ ಕೊಡಿ ಅಂತ ಹೇಳಿಬಿಟ್ಟು ಅವ್ರಿಗೆ ಮೇಲ್ ಮಾಡ್ತಾರೆ. ನಮ್ಮ ಇಂಡ್ಯಾದಲ್ಲಿ ಈ ಥರ ನಮ್ಗೆ ಪೇಪರಲ್ಲಿ ಬರ್ಕೊಡ್ತಾರಲ್ವ, ಅವ್ರು ನಾವು ಯಾವ ಮೆಡಿಕಲ್ ಶಾಪಲ್ಲಾದರೂ ಹೋಗಿ ತಗೋಬೋದಲ್ವ, ಆ ರೀತಿ ಇಲ್ಲಿರಲ್ಲ. ಅವರು ಡೈರೆಕ್ಟಾಗಿ ನಾವು ಇಲ್ಲಿ ಬಂದು ನಮ್ಮ ಹೆಸರು ಹೆಲ್ತ್ ಕಾರ್ಡ್ ತೋರಿಸಿದ್ರೆ ಅವ್ರು ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಇನ್ನು ಇಲ್ಲಿ ನೋಡಿದ್ರೆ ಕಾಸ್ಕೋದಲ್ಲಿ ಆಲ್ರೆಡಿ ಕ್ರಿಸ್ಮಸ್ಗೆಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ, ಎಲ್ಲ ಕ್ರಿಸ್ಮಸ್ ಟ್ರೀ ಎಲ್ಲನೂ ಬಂದಿದ್ದಾವೆ. ಇನ್ನು ಇಲ್ಲಿ ಹಲೋವಿನ್ಗೆ ಈ ಥರ ಎಲ್ಲ ಇಟ್ಟಿರ್ತಾರಲ್ಲ, ಕಾಸ್ಕೋದಲ್ಲಿ ಸಹ ಇಟ್ಟಿದ್ರು. ಇದು ಊಲ್ಫ್ ಅನಿಸುತ್ತೆ, ಎಷ್ಟು ದೊಡ್ಡದಾಗಿ ಇದು ಫುಲ್ ಸೌಂಡ್ ಮಾಡ್ತಾ ಇತ್ತು. ಇನ್ನು ಪಾಪು ಇಲ್ಲೇ ಆಟ ಆಡ್ಕೊಂಡು ಇದ್ಬಿಟ್ಲು. ನಮಗೆ ಅವರು ಟ್ಯಾಬ್ಲೆಟ್ಸ್ ಕೊಡೋದಕ್ಕೆ ಇನ್ನೊಂದು ಹಾಫ್ ಆನ್ ಅವರ್ ಆಗುತ್ತೆ, ವೆಯ್ಟ್ ಮಾಡಿ ಅಂತ ಹೇಳಿದರು. ಅದಕ್ಕೆ ಇನ್ನೇನು ಮಾಡೋದು ಅಂತ ಅಲ್ಲಿಗೆ ಬಂದು ಅಲ್ಲಿ ಪಾಪಗೆ ಉಳ್ಸೆಲ್ಲ ತೋರಿಸ್ತಾ ಇದ್ದೀನಿ. ಏನೂ ತೊಗೊಳೋದಿರಲಿಲ್ಲ, ಏನೂ ಬೇಡ ಅಂತಲೇ ಅಂದ್ಕೊಂಡಿದ್ದಿದ್ದು ನಾವು. ಆಮೇಲೆ ಹಾಗೆ ಸುಮ್ಮನೆ ರೌಂಡ್ ಆಗ್ತಾಯಿದ್ರೆ ಇಲ್ಲಿ ಇವು ಕಾಣಿಸ್ತು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯ್ತು ಇವು. ಪಲ್ಮಿರಾರ್ ಐ ಥಿಂಕ್ ಪಲ್ಮಿಯರ ಏನೋ ಅಂತಾರೆ, ಸೊ ಸರಿಯಾಗಿ ಬರ್ತಾ ಇಲ್ಲ ನನಗೆ ಅದು ಹೇಳೋದಕ್ಕೆ. ಅದು ನನಗೆ ಅನಿಸುತ್ತೆ ಇದು ಇಂಡಿಯಾಗೆ ಹೋಗ್ತಾರಲ್ಲ ಅವ್ರು ಯಾರು ಚಾಕ್ಲೇಟ್ಸ್ ತೊಗೊಂಡೋಗೋ ಬದಲು ಈ ರೀತಿಯಾಗ್ತು, ಇದು ತೊಗೊಂಡೋದ್ರೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಯಾಕಂದರೆ ಈ ರೀತಿಯಾದ ಟೇಸ್ಟ್ ಇಂಡಿಯಾದಲ್ಲಿ ಯಾರೂ ತಿಂದಿರಲ್ಲ, ತುಂಬ ಚೆನ್ನಾಗಿರುತ್ತೆ. ಅದು ನೋಡೋದಕ್ಕೆ ಸ್ವೀಟ್ ಸ್ವೀಟ್ ಅನಿಸುತ್ತೆ, ಬಟ್ ಅಷ್ಟು ಸ್ವೀಟ್ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ಏನು ತೊಗೊಳೋದು ಬೇಡ ಅಂತಲೇ ಹೇಳ್ಬಿಟ್ಟು ಅದು ಬೇಕು ಇದು ಬೇಕು ಅಂತ ಸುಮ್ಮನೆ ರೌಂಡ್ ಹಾಕಿದ್ರೇ ಅದು ಇದು ಅಂತ ಹೇಳ್ಬಿಟ್ಟು ಒಂದು $50 ತೊಗೊಂಡೇ ತೊಗೊಂಡ್ವಿ. ಹೀಗೆ ಇರುತ್ತೆ, ಏನು ತೊಗೊಳೋದು ಬೇಡ ಅಂತ ಶಾಪ್ಗೆ ಹೋದರೂ ಆದರೂ ಏನು ಅಂತ ತಗೊತೀವಿ. ಇನ್ನು ಮನೆಗೆ ಬಂದಿದ್ದ ತಕ್ಷಣ ಹಸ್ಬೆಂಡ್ ನನಗೆ ಏನು ಡಿನ್ನರ್ ಬೇಡ ಅಂತ ಹೇಳಿದ್ರು. ಅದಕ್ಕೆ ಮ್ಯಾಂಗೋ ಇತ್ತು, ಅದಕ್ಕೆ ಮ್ಯಾಂಗೋ ಲಸ್ಸಿ ಮಾಡಿಕೊಡ್ತೀನಿ, ಮ್ಯಾಂಗೋ ಲಸ್ಸಿ ಆದರೂ ತಗೋ ಅಂತ ಹೇಳಿಬಿಟ್ಟು ಇಲ್ಲಿ ಮ್ಯಾಂಗೋ ಲಸ್ಸಿ ರೆಡಿ ಮಾಡ್ತಾ ಇದ್ದೀನಿ. ನನಗೆ ಇಲ್ಲಿ ಕೆನಡಾದಲ್ಲಿ ಇಷ್ಟ ಆಗಿದ್ದು ಏನಂದರೆ, ಯಾವುದೇ ಸೀಸನ್ ಎಲ್ಲಾದರೂ ತಗೊಳ್ಳಿ, ಮ್ಯಾಂಗೋಸ್ ಸಿಗ್ತಾ ಇದ್ದಾವೆ. ನಾನು ಫಸ್ಟ್ ಟೈಮ್ ಈ ಥರ ಎಲ್ಲ ಸೀಸನಲ್ಲೂ ಮ್ಯಾಂಗೋಸ್ ತಿಂತಾ ಇರೋದಂದರೆ ಇದೇ. 6 ವರ್ಷದಿಂದ ನಾನು ಮ್ಯಾಂಗೋಸೇ ತಿಂದಿರಲಿಲ್ಲ, ನಮಗೆ USAಯಲ್ಲಿ ನಾವಿದ್ದಿದ್ದ ಪ್ಲೇಸಲ್ಲಿ ಮ್ಯಾಂಗೋಸೇ ಸಿಗ್ತಿರಲಿಲ್ಲ. ಬಟ್ ಇಲ್ಲಿ ಇವಾಗ ಕೆನಡಾದಲ್ಲಿ ಯಾವಾಗಾದರೂ ಹೋಗು, ನೀನು ಕಾಸ್ಕೋಗಿ ಯಾವಾಗಾದರೂ ಹೋಗು, ಮ್ಯಾಂಗೋ ಸಿಗುತ್ತೆ. ಇಲ್ಲಾಂದರೆ ಇಲ್ಲೂ ಈ ರೀಸೆಂಟಾಗಿ ಇಲ್ಲಿ 1 ಮಂತ್ ಬ್ಯಾಕ್ವರೆಗೂ ಇಂಡಿಯನ್ ಸ್ಟೋರಲ್ಲಿ ಸಹ ಮಾರ್ತಾಯಿದ್ರು. ತುಂಬ ಚೆನ್ನಾಗಿರುತ್ತೆ ಮ್ಯಾಂಗೋಸ್, ಅದು ಮ್ಯಾಂಗೋಸ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಮ್ಯಾಂಗೋ ಸಿಕ್ಕಿತ್ತು. ಇನ್ನು ಹಸ್ಬೆಂಡ್ಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಮ್ಯಾಂಗೋ ಲಸ್ಸಿ ಮಾಡ್ತಾ ಇದ್ದೀನಿ. ನಮಗೆ ಸ್ವಲ್ಪ ರೈಸು ರಸಮೇ ಇತ್ತು, ನಾವು ಅವೇ ತಿನ್ನೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಇಲ್ಲಿ ಮ್ಯಾಂಗೋ ಲಸ್ಸಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇಲ್ಲ, ಮ್ಯಾಂಗೋ ಜ್ಯೂಸು ಮಿಲ್ಕ್ ಶೇಕ್ಗಿಂತಲೇ ಈ ಥರ ಲಸ್ಸಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಇಷ್ಟ ಆಗುತ್ತೆ. ಸ್ವಲ್ಪ ಮೊಸರು ಬೇಕಿದ್ದರೆ ಶುಗರ್ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಸ್ವಲ್ಪ ಮೊಸರು ಹಾಕು, ಸ್ವಲ್ಪ ಹಾಲಾಗಿಬಿಟ್ಟು ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಜಿಶು ಮ್ಯಾಂಗೋ ಲಸ್ಸಿ ಬೇಡ ಅಂತ ಹೇಳಿದೆ. ಅದಕ್ಕೆ ಅವ್ನಿಗೆ ಊಟ ಆದಮೇಲೆ ಮತ್ತೆ ಇಲ್ಲಿ ಮ್ಯಾಂಗೋ ಇದ್ದರೆ ಇನ್ನೊಂದು ಸ್ವಲ್ಪ ಚಿತ್ರಾನ್ನಕ್ಕೆ ಅಂತ ಅಂದಿದ್ದೆ, ಸ್ವಲ್ಪ ಹಸಿ ಇದೆ ಅಂತ ಹೇಳಿಬಿಟ್ಟು. ಬಟ್ ನೋಡಿದ್ರೆ ಅದು ಯೆಲ್ಲೋ ಕಲರ್ ಬಂದಿತ್ತು, ಅದಕ್ಕೆ ಜಿಶು ಕಟ್ ಮಾಡಿಕೊಟ್ಟೆ, ಇದು ತಿನ್ಬಿಡ್ ನೀನೆ ಅಂತ ಹೇಳಿಬಿಟ್ಟು. ನನ್ನ ಜಿಶುನು ಪಾಪು ಇಬ್ಬರು ಇಲ್ಲಿ ಮ್ಯಾಂಗೋಸ್ ತಿಂತಾ ಇದ್ದಾರೆ, ನಾನು ಮ್ಯಾಂಗೋ ಲಸ್ಸಿನೇ ತೊಗೊಂಡೆ ಸ್ವಲ್ಪ ಊಟ ಆದಮೇಲೆ. ಸೊ ಇನ್ನು ನೈಟ್ ಮಲಗೋವ್ರಿಗೆ ಇನ್ನೇನಿರುತ್ತೆ, ಮಾರ್ನಿಂಗು ಅತ್ತೆಯವ್ರ ಹತ್ರ ಮಾತಾಡಿಲ್ಲ, ಅದಕ್ಕೆ ನಮ್ಮ ಅತ್ತೆ ಮಾವ ಹತ್ರ ಎಲ್ಲ ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ದಾರೆ ಇವರು. ಸೊ ಇದಿಷ್ಟ ಆಗಿತ್ತು ಇವತ್ತಿನ ಲಾಗು, ಇಲ್ಲಾಗಿ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಇನ್ನು ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮ್ಮ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.